ಎಚ್ಡಿಕೋಟೆ ತಾಲೂಕಿನಲ್ಲಿ ಬಹುತೇಕ ಶಾಲಾ ಕಾಲೇಜುಗಳಲ್ಲಿ ಯೋಗಾಭ್ಯಾಸ. 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ತಾಲೂಕಿನಾದ್ಯಂತ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಂದ ಯೋಗಾಭ್ಯಾಸವನ್ನು ಮಾಡಿಸಲಾಯಿತು. ವಿಶೇಷವಾಗಿ ಕಾಡಂಚಿನ ಗ್ರಾಮವಾದ ಕೆಂಚನಹಳ್ಳಿ ಪ್ರೌಢಶಾಲೆಯಲ್ಲಿ ಮಕ್ಕಳಿಂದ ಅಭೂತಪೂರ್ವ ಯೋಗಾಭ್ಯಾಸ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ರೇವಣ್ಣನವರು, ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗರಾಜು, ದೈಹಿಕ ಶಿಕ್ಷಕರಾದ ಶಂಕರ್, ದುರ್ಗಾ ಪ್ರಸಾದ್, ಶಾಲೆಯ ಶಿಕ್ಷಕರಾದ ಸ್ವಾಮಿ, ಆರಿಫ್, ಶ್ರೀಮತಿ ರತ್ನಮ್ಮ, ನಂಜುಣ್ಣಸ್ವಾಮಿ, ಪ್ರಮೋದ್ ಕುಮಾರ್ಜಿ, ಅಣ್ಣಸ್ವಾಮಿ ಹಾಗೂ ರೇಣುಕಾರಾಧ್ಯರವರು ಉಪಸ್ಥಿತರಿದ್ದರು. ವರದಿ ಉಮೇಶ್ ಪಿ ನೂರಲಕುಪ್ಪೆ, ದಿಕ್ಸೂಚಿ ಟಿವಿ. ಸ್ವಲ್ಪ ತೊಳೆ ಭಾಗದ ಅಂಶಗಳ ನೋವು ಬರುತ್ತೆ. ಸೊಂಟ ನಿಮ್ಮ ಹಿಂಡಿ ಮೇಲೆ ಕೂತ್ಕೋಬೇಕು. ಒಂದು ಕಾಲಿನ ಮೇಲೆ ಪಾದದ ಮೇಲೆ ಇನ್ನೊಂದು ಕಾಲು ಪಾದ ಇರಬಾರದು, ಪ್ರತ್ಯೇಕವಾಗಿರಬೇಕು. ನಿಮ್ಮ ಹೆಬ್ಬೆರಳು ಮತ್ತೆ ತೋರ್ಬೆರಳನ್ನ ಪಾಯಿಂಟ್ ಮಾಡಿ ಕೈಗಳನ್ನ ನೇರವಾಗಿ ಮಂಡಿ ಮೇಲಿಟ್ಟು ಕಣ್ಣು ಮುಚ್ಚಿ ನಿಧಾನವಾಗಿ ಆಳವಾಗಿ ಉಸಿರಾಡಿ. ಇದನ್ನು ನಾವು ಧ್ಯಾನ ಮಾಡೋದಕ್ಕೂ ಕೂಡ ಬಳಸ್ಕೊತೀವಿ. ಪ್ರಾಣಾಯಾಮ ಮಾಡೋದಕ್ಕೆ, ಮೆಡಿಟೇಷನ್ ಮಾಡೋದಕ್ಕೆ ನಾವು ಇದನ್ನ ಬಳಸ್ಕೊತೀವಿ. ಪ್ರಾಣಾಯಾಮನೇ ಬೇರೆ, ಮೆಡಿಟೇಷನ್ನೇ ಬೇರೆ, ಎರಡೂ ಒಂದೇ ಅಲ್ಲ. ಧ್ಯಾನನೇ ಬೇರೆ,